ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಈ ಕ್ರಮವನ್ನು ತಗೊಂಡಿದ್ದಾರೆ ಅದೇ ರೀತಿ ಉಡುಪಿಯಲ್ಲೂ ಕೂಡ ಈಗ ಕ್ರಮ ಕೈಗೊಂಡಿದ್ದಾರೆ ಮದುವೆಗೆ ಕಂಪ್ಲೀಟ್ ಬ್ರೇಕ್ ಹಾಕಿದ್ದಾರೆ ಲಾಕ್ಡೌನ್ ಮುಗಿಯುವವರೆಗೂ ಕೂಡ ಮದುವೆ ಆಗೋ ಹಾಗಿಲ್ಲ ಸೊ ಉಡುಪಿಯಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಾಗಿದೆ ಯಾರಿಗೆಲ್ಲ ಕೇಸ್ ಬಂದಿತ್ತು ಅವರನ್ನೆಲ್ಲ ಸೋಂಕು ಬಂದಿತ್ತು ಅವರನ್ನೆಲ್ಲ ಹೋಗಿ ವಿಚಾರಿಸಿದಾಗ ಮದುವೆಗಳಿಂದನೇ ಈ ಸೋಂಕು ಹೆಚ್ಚಿನ ರೀತಿಯಲ್ಲಿ ಬಂದಿದೆ ಅನ್ನೋದನ್ನು ಗಮನಿಸಿಕೊಂಡಿದ್ರು ಡಿಸಿ ಅವರು ಅದನ್ನಾಗಲೇ ಕೈಮುಗಿದು ಕೇಳಿಕೊಂಡಿದ್ರು ದಯವಿಟ್ಟು ಮದುವೆ ಕಾರ್ಯಕ್ರಮಗಳಿಗೆ ಯಾರು ಹೋಗಬೇಡಿ ಅಂತ ಹೇಳಿ ಸೊ ಈಗ ಆದೇಶವನ್ನು ಹೊರಡಿಸಿದ್ದಾರೆ ಸಭೆಯಲ್ಲಿ जून 7 ವರೆಗೂ ಕೂಡ ಮೆಹಂದಿ ಮತ್ತು ಎಂಗೇಜ್ಮೆಂಟ್ ಯಾವ ಕಾರ್ಯಕ್ರಮಗಳನ್ನು ಕೂಡ ನಡೆಸೋ ಹಾಗಿಲ್ಲ ಎಲ್ಲದಕ್ಕೂ ಕೂಡ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಉಡುಪಿಯಲ್ಲಿ ಕಾರಣ ಇಷ್ಟೇ ಉಡುಪಿಯಲ್ಲಿ ಸೋಂಕು ಹೆಚ್ಚಾಗಿತ್ತು ಸೋಂಕು ಬಂದವರನ್ನ ಹೋಗಿ ವಿಚಾರಿಸಿದಾಗ ಅವರೆಲ್ಲ ಮದುವೆಗೆ ಹೋಗಿ ಬಂದಿರೋದು ಗೊತ್ತಾಗಿತ್ತು ಮದುವೆಯಿಂದನೇ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅರಿತುಕೊಂಡ್ರು ಇಮಿಡಿಯೇಟ್ ಆಗಿ ಆದೇಶವನ್ನ ಹೊರಡಿಸಿದ್ರು ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಆದೇಶ ಇದೆ ಧಾರವಾಡದಲ್ಲೂ ಕೂಡ ಮದುವೆ ಇಲ್ಲ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಮದುವೆಗಳನ್ನ ನಿಲ್ಲಿಸಿದ್ದಾರೆ ಲಾಕ್ಡೌನ್ ಮುಗಿಯುವವರೆಗೂ ಮದುವೆಯನ್ನ ಮಾಡೋ ಹಾಗಿಲ್ಲ ಇನ್ನು ಡಿಸಿ ಏನು ಹೇಳಿದ್ರು ಈ ವಿಚಾರದಲ್ಲಿ ನೋಡಿ ಈ ಮದುವೆಯಿಂದಾಗಿ ಈಗ ಸ್ಪ್ರೆಡ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಮದುವೆ ಮಾಡಿದ ನಂತರ ಅವರ ಮನೆಯವರಿಗೆಲ್ಲ ತೊಂದರೆ ಆಗ್ತಾ ಇರೋದನ್ನ ನೋಡಿದ್ದೀವಿ ಹಾಗಾಗಿ ಇವತ್ತಿನವರೆಗೆ ಏನು ಪರ್ಮಿಷನ್ ಕೊಟ್ಟಿದೀವೋ ಅಷ್ಟು ಮದುವೆಗಳು ಮಾತ್ರ ನಡೆಯುವಂಥದ್ದು ನಾಳೆಯಿಂದ ಇನ್ನು 7ನೇ ತಾರೀಕುವರೆಗೂ ಮದುವೆಗೆ ಯಾವುದೇ ಪರ್ಮಿಷನ್ ಅನ್ನು ಕೊಡೋದಿಲ್ಲ ಮದುವೆ ಮಾಡುವಂಥವರು ದಯವಿಟ್ಟು ಮುಂದೂಡಬೇಕಂತ ನಾವು ಮನವಿ ಮಾಡ್ತೀವಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮದುವೆಗೆ ಅನುಮತಿ ಕೊಡಬೇಡಿ ಅಂತ ಮದುವೆ ಮಾಡಿದಂಥವರು ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರೋ ವಿಷಯ ಹಾಗಾಗಿ ಈ ನಿರ್ಧಾರವನ್ನು ಅತ್ಯಂತ ಮಹತ್ವದ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ ಓಕೆ ಕ್ರಿಮಿನಲ್ ಕೇಸ್ ದಾಖಲಿಸೋದಾಗ್ಲೂ ಕೂಡ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಸೋಂಕು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮದುವೆಗಳಿಂದಲೇ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಮದುವೆಗಳನ್ನು ನಿಲ್ಲಿಸಿದ್ದಾರೆ ಸೊ ಇದು ಉಡುಪಿ ಜಿಲ್ಲೆಯಲ್ಲಿ